ನಾವು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಇದೇನ ಆತ್ಮವಿಶ್ವಾಸ? ಆತ್ಮದ ಬಗ್ಗೆ ವಿಶ್ವಾಸ. ಹೇಗೆ ಆ ಪದವನ್ನು ತುಂಬಾ ಸುಲಭವಾಗಿ ಬಳಸಿಬಿಡ್ತೀವಿ ನಾವು. ಆತ್ಮವಿಶ್ವಾಸ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಅದು ಬರೋದು ಎಲ್ಲಿಂದ? ಆತ್ಮವಿಶ್ವಾಸ ಬರೋದು ಎಲ್ಲಿಂದ? ಅದು ಬೆಳೆಸೋದು ಹೇಗೆ? ಎಷ್ಟೋ ಹುಡುಗರು ಬೇಕಾದ ಶಕ್ತಿ ಇರ್ತದೆ, ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಅವ್ರು ಹೇಳ್ತೀವಿ ಆತ್ಮವಿಶ್ವಾಸ ಇಲ್ಲ ಇವರಿಗೆ ಅಂತ. ಅವ್ರಿಗೆ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ ಅಂತ ಮಾತು ಕೊಡ್ತೀವಿ ನಾವು. ಬೆಳೆಸ್ಕೊಳ್ಳೋದಂದ್ರೆ ಹೇಗೆ? ಏನು ಬೆಳೆನಾ ಅದು? ಒಂದೇ ವಿಷಯ ತಿಳ್ಕೊಬೇಕಾದ್ದು, ಆತ್ಮವಿಶ್ವಾಸ ಬರಬೇಕಾದ್ರೆ ಒಂದು ಮಾತು ಎಲ್ಲರೂ ತಿಳ್ಬೇಕಾದ್ದು, ತಾನಾಗೆ ಬರೋದಿಲ್ಲ ಆತ್ಮವಿಶ್ವಾಸ, ಅದಕ್ಕೆ ಪ್ರಯತ್ನ ಬೇಕಾಗ್ತದೆ. ಪ್ರಯತ್ನದ ಜೊತೆಗೆ ಸುತ್ತಮುತ್ತಲು ಇರುವಂಥ ಅವರ ಸಹಕಾರ ಬೇಕಾಗ್ತದೆ, ಉತ್ತೇಜನ ಬೇಕಾಗ್ತದೆ. ಇದು ಎಲ್ಲಿದ್ದು ಬರ್ತ ಶುರು ಆಗ್ತದೆ ಗೊತ್ತಾ? ಬಾಲ್ಯದಿಂದ ಶುರು ಆಗ್ತದೆ. ಮಗು ಪುಟ್ಟದಾಗಿದ್ದಾಗ ಆ ಹುಡುಗ ಏನು ಮಾತಾಡೋಕೆ ಹೋಗ್ತಾನೆ, ಮನೆ ಹಿರಿಯರು ಯಾರೋ ಒಬ್ಬರು ಸ್ವಲ್ಪ ಡಾಮಿನೇಟಿಂಗ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ, ಏಯ್ ಸುಮ್ಮನೆ ಕೂತ್ಕೊಳ್ಳೋ, ಮಾತಾಡಬೇಡ, ಸುಮ್ಮನೆ ಕೂತ್ಕೊಳ್ಳೋ ಅಂತಾರೆ. ನೀ ಮಾತಾಡಬೇಡ ಮಾತಾಡಬೇಡ ಅಂತ ಹೇಳಿ 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 ಆ ಹುಡುಗನ ಹೆಸರು ಮಾತಾಡೋಕ್ಕಾಗಲ್ಲ ನನ್ನ ಕಡೆಯಿಂದ ಅಂತ ಬರುತ್ತೆ. ಒಂದು ಭಾಳ ಚಂದದ ಕತೆ ಹಿಂದೆ ಹೇಳಿದ್ದು, ಅಪ್ಪ ಮಗ ಸರ್ಕಸ್ ನೋಡೋಕೆ ಹೋದ್ರಂತೆ. ನೋಡೋಕೆ ಹೋದಾಗ ಹೊರಗಡೆ ಆನೆ ಎಲ್ಲ ಕಟ್ಟಿ ಹಾಕಿದರು, ಟೆಂಟ್ ಒಳಗಡೆ ಹೋಗಬೇಕು. ಹೊರಗಡೆ ಹುಡುಗ ನೋಡಿದ, ಅಪ್ಪ ಇಷ್ಟು ದೊಡ್ಡ ಆನೆ, 8 ಅಡಿ 10 ಅಡಿ ಎತ್ತಿರುವಂಥ ಆನೆ ಇದು, ಒಂದು ಸಣ್ಣ ಗೂಟಕ್ಕೆ ಹಾಕಿದ್ದಾರೆ, ಮರದ ಗೂಟ ಹೊಡೆದಿದ್ದಾರೆ, ಅದು ಕಟ್ಟಿದ್ದಾರೆ. ಅದು ಮನಸ್ಸು ಮಾಡಿದ್ರೆ ಗೂಟ ಕಿತ್ತೋಕ್ಕಾಗಲ್ವ ಅದಕ್ಕೆ ಅಷ್ಟು ದೊಡ್ಡ ಆನೆಗೆ? ಅದು ಮನಸ್ಸು ಮಾಡಿದ್ರೆ ಈ ಟೆಂಟೆ ಕಿತ್ತು ಹಾಕ್ಬೋದು, ಅದು ಯಾಕಾಗಲ್ಲ ಅಂತ ಕೇಳಿದ. ಅದಕ್ಕೆ ಅಪ್ಪ ಹೇಳ್ದ, ಅದು ಯಾವತ್ತೂ ಆಗಲ್ಲಪ್ಪ, ಅದು ಪ್ರಯತ್ನನೂ ಮಾಡಲ್ಲ. ಅದು ಯಾಕೆ? ಏನು ಮಾಡ್ತಾರೆ ಗೊತ್ತಾ? ಆನೆ ಮರಿ ಸಣ್ಣದಿದ್ದಾಗ ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ, ದೊಡ್ಡ ಮರಕ್ಕೆ ಕಟ್ಟಿ ಹಾಕ್ತಾರೆ. ಆ ಮರಿ ಜಗ್ತದೆ 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 ಎಳಿತದೆ, ಪಾರಾಗಬೇಕು ಅಂತ ಹೋಗ್ತದೆ. ಆಗೋದಿಲ್ಲ, ಬರೋದಿಲ್ಲ, ಏನಾದರೂ ಬರೋದಿಲ್ಲ. ಅದಕ್ಕೆ ಅರ್ಥ ಆಗಿಬಿಡ್ತದೆ, ನನ್ನ ಕೊರಳಿಗೆ ಹಗ್ಗ ಕಟ್ಟಿ ಬೇರೆ ಕಡೆ ಕಟ್ಟಿಬಿಟ್ರೆ ನನ್ನ ಕಡೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅಂತ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ ಅಂದರೆ ಅದನ್ನು ಸಣ್ಣ ಬಳ್ಳಿ ಕಟ್ಟಿ ಹಾಕಿದ್ರು ಕೂಡ ಹೋಗಲ್ಲ. ಯಾಕಂದರೆ ಹಗ್ಗಕ್ಕೆ ಹಗ್ಗ ಕತ್ತಿಗೆ ಹಗ್ಗ ಬಂದ ತಕ್ಷಣ ಎಲ್ಲಾದರೂ ಕಟ್ಟಿ ಹಾಕಿದರೆ ನಾನು ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ತಲೆಯಲ್ಲಿ ಕೂತ್ಕೊಂಡಿದೆ. ದೇಹದಲ್ಲಿ ಶಕ್ತಿ ಇಲ್ಲ ಅಂತಲ್ಲ, ದೇಹದಲ್ಲಿ ಅಸಾಧ್ಯವಾದ ಶಕ್ತಿ ಇದೆ, ಆದರೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ಒಂದ್ಸಲ ಕಟ್ಟಿ ಹಾಕಿದರೆ ನಾನು ಪಾರಾಗೋಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ನಮ್ಮ ಮನಸ್ಥಿತಿ ಕೂಡ ಆಗಿದೆ. ಎಷ್ಟೋ ಜನ ಮಕ್ಕಳಿಗೆ ಕೇಳ್ತೀನಿ, ನನ್ನ ಕಡೆಯಿಂದ ಆಗೋಲ್ಲ ಸರ್, ನಾನು ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ಕಾಗಲ್ಲ ಸರ್, ಧೈರ್ಯ ಇಲ್ಲ ಸರ್ ನನಗೆ, ಸ್ಟೇಜ್ ಫಿಯರ್ ಇದೆ ಅಂತಾರೆ. ಸ್ಟೇಜ್ ಫಿಯರ್ ಅಲ್ಲ, ಅದು ಫಿಯರ್ ಆಫ್ ದ ಸ್ಟೇಜ್. ಹೋದ್ಮೇಲೆ ಎಲ್ಲ ನನ್ನೇ ನೋಡ್ತಾರೆ ಅಂತ. ಒಂದು ವಿಷಯ ನಾವು ಮಕ್ಕಳಿಗೆ ಬೆಳಿಬೇಕಾದ್ರೆ ಕಲಿಸ್ಬೇಕಾದದ್ದು, ತಪ್ಪಾದರೆ ಏನು ಅನಾಹುತ ಆಗಲ್ಲಪ್ಪ, ತಪ್ಪು ಮಾಡದೆ ಯಾರೂ ಬದುಕಿಲ್ಲ, ತಪ್ಪು ಮಾಡು ಪರವಾಗಿಲ್ಲ, ಹೋಗಿ ಬಂದು ಹೋಗು, ತಪ್ಪಾದರೆ ಅಡ್ಡಿ ಇನ್ನೊಂದ್ಸಲ ಸರಿ ಮಾಡು ಅಂತ ಯಾವಾಗ ಪಾಲಕರು ಹಿರಿಯರು ಮನೆಯಲ್ಲಿ ಉತ್ತೇಜನ ಕೊಟ್ಟು ಬೆಳೆಸ್ತಾರೋ ಆ ಮಗುಗೆ ವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಅಂದರೆ ಏನು? ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು, ತಪ್ಪಿದ್ರೂ ಪರವಾಗಿಲ್ಲ ಅನ್ನೋ ಧೈರ್ಯ ಬೇಕು. ಈ ನಂಬಿಕೆ ಧೈರ್ಯಗಳ ಸಮ್ಮಿಳನ ಇದೆಯಲ್ಲ, ಅದೇ ಆತ್ಮವಿಶ್ವಾಸ. ಒಂದು ನಂಬಿಕೆ, ಒಂದು ಧೈರ್ಯ. ತಪ್ಪಾಗ್ಬೋದು ನನ್ನ ಕಡೆಯಿಂದ, ಯಾರ ಕಡೆಯಿಂದ ತಪ್ಪಾಗಲ್ಲ, ನನ್ನ ಕಡೆಯಿಂದ ಆಗ್ಬೋದು ಅಂತ ಹೇಳಿ ಧೈರ್ಯದಿಂದ ಮಗು ಹೋಗೋಕೆ ಬಂದರೆ ಅವತ್ತು ನೋಡಿ ಆ ಹುಡುಗ ಆತ್ಮವಿಶ್ವಾಸದಿಂದ ಮಾತಾಡ್ತಾನೆ. ನಾನು ಸಾಕಷ್ಟು ಪ್ರಯೋಗ ಮಾಡಿದ್ದುಂಟು ಈ ಥರ. ಒಬ್ಬರು ಹಿರಿಯರು ಮಾತಾಡಲ್ಲ ಅಂತ ತಮ್ಮ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು, ಮಾತಾಡೋಕ್ಕೆ ಬರಲ್ಲ ಸರ್, ತಡವರಿಸ್ತಾನೆ ಎಬರಿಸ್ತಾನೆ ಅಂತ. ಅವನು ಕರ್ಕೊಂಡೋಗಿ ನಾನು ದಿನಾಲು ಕೂಡ್ಸ್ಕೊಂಡು ಮಾತಾಡ್ತಿದ್ದೆ, ಮಾತಾಡು ಮಾತಾಡು ನೀನು ಒಂದೇ, ತಪ್ಪಾಗತ್ತೆ ಸರ್, ತಪ್ಪಾದರೆ ಮಾತಾಡು ಏನು ತೊಂದರೆ ಇಲ್ಲ ಅಂತ ಹೇಳಿ ದಿನ ಮಾತಾಡಿಸೋದು, ವಿಡಿಯೋ ಮೇಲೆ ರೆಕಾರ್ಡ್ ಮಾಡ್ತಿದ್ದೆ ಅವನ ಮಾತನ್ನು, ಪ್ಲೇ ಮಾಡೋದು, ಈ ನೋಡಿ ಸರಿ ಮಾಡಿ ಇನ್ನೊಂದು ಸಲ ಹೇಳಿ ಇನ್ನೊಂದು ಸಲ ಹೇಳು ಅಂತ. ನೀವು ನಂಬಲಿಕ್ಕಿಲ್ಲ, ಒಂದು ತಿಂಗಳು ಆಗೋದ್ರೊಳಗೆ ಹಿ ಬಿಕೇಮ್ ಎ ಕಾಂಪ್ಲೀಟ್ ಸ್ಪೀಕರ್, ಅದ್ಭುತ ಮಾತುಗಾರ ಆದ ಅವನು. ಭಾಳ ಚಂದ ಅದು ಅಂದರೆ ಎಲ್ಲಿ ಮೊದಲು ಮಾತು ಇರಲಿಲ್ಲ, ಒಂದು ಕಡೆ ಮಾತಿತ್ತು, ಬರೋಲ್ಲ ಅಂತ ಭ್ರಮೆ ಕೂತಿತ್ತು. ಆತ್ಮವಿಶ್ವಾಸ ಹೊರಗಡೆ ಇರೋಲ್ಲ, ನಮ್ಮೊಳಗೆ ಇರ್ತದೆ. ನಾನು ಮಾಡ್ತೇನೆ ಅನ್ನೋ ಧೈರ್ಯ ಬರಬೇಕು. ಆಗಲೇ ಹೇಳಿದ್ನಲ್ಲ, ನಂಬಿಕೆ ಮತ್ತು ಧೈರ್ಯಗಳ ಸಮ್ಮಿಳನ ಆತ್ಮವಿಶ್ವಾಸ. ಆತ್ಮವಿಶ್ವಾಸಕ್ಕೆ 108 ಕಾರಣಗಳಿದ್ದಾವೆ. ಒಂದು, ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಆ ಕೆಲಸದ ಬಗ್ಗೆ ಜ್ಞಾನ ಇಲ್ಲ ಅಂದರೆ ಧೈರ್ಯ ಬರೋಲ್ಲ. ಇಲ್ಲಪ್ಪ ಕೆಲಸ ಗೊತ್ತಿಲ್ಲ, ಆದರೂ ಮಾಡೋಕ್ಕೆ ಹೊರಟಿದ್ದೀನಿ ಆಗತ್ತೋ ಬಿಡುತ್ತೋ, ಅಲ್ಲಿಗೆ ಅರ್ಧ ನಿಮ್ಮ ಆತ್ಮವಿಶ್ವಾಸ ಕುಸಿದೋಯ್ತು. ಮೊದಲು ಮಾಡೋ ಕೆಲಸದಲ್ಲಿ ವಿಷಯ ಗೊತ್ತಿರಬೇಕು. ಎರಡನೇದ್ದು, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಅಯ್ಯೋ ಅವ್ರು ಏನೋ ಹೇಳಿದಾರೆ ರೀ, ಮಾಡಾಕ್ರಿ ನೀವು, ಏನಾಗ್ತದೆ ನೋಡೋಣ, ಇದು ಒಳ್ಳೆ ಕೆಲಸ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮಾಡೋ ಕೆಲಸ ನಂದು ಕೆಲಸ, ಇದು ಚೆನ್ನಾಗಿ ಮಾಡಲೇಬೇಕು, ಅತ್ಯಂತ ಶ್ರೇಷ್ಠವಾಗಿ ಮಾಡಬೇಕು ಅನ್ನೋಂಥ ಹಠ ಇರಬೇಕು, ಛಲ ಇರಬೇಕು. ಮೊದಲು ವಿಷಯ, ಆಮೇಲೆ ಅದ್ರ ಬಗ್ಗೆ ಸಾಧನೆ ಬಗ್ಗೆ ಛಲ. ಮೂರನೇದು, ನಾನು ಎತ್ತರಕ್ಕೆ ಹೋಗಬೇಕಾದ್ರೆ ಹೀಗೆ ನಿಂತ್ಕೊಂಡ್ರೆ ಆಗಲ್ಲ. ನಾನು ಈ ಜೀವನ ಇದೆ, ಸ್ವಂತ ಜೀವನ, ಬಾಡಿಗೆ ಜೀವನ ಅಲ್ಲ ಇದು. ಈ ಸ್ವಂತ ಜೀವನದಲ್ಲಿ ನಾನು ಮೇಲೆ ಏರಬೇಕಾದ್ರೆ ನಾನು ಏನಾದರೂ ಸಾಧನೆ ಮಾಡಬೇಕಲ್ವ? ಎಲ್ಲರ ಹಾಗೆ ನಾನು ಇದ್ದರೆ ನಾನು ಯಾಕೆ ದೊಡ್ಡವನಾಗಬೇಕು?
ಎಲ್ಲರಿಗಿಂತ ಅದೇನಾದರೂ ವಿಶೇಷ ಇರಬೇಕಲ್ಲ ನನ್ನಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಮಗು ಗೊತ್ತಿರಬೇಕು ಆ ಮಗು ವಿಶೇಷವಾದ ಮಗು ಅಂತ. ಪ್ರಪಂಚದಲ್ಲಿ 700 ಕೋಟಿ ಜನ ಇದ್ದಾರೆ, ಒಬ್ಬರು ಇನ್ನೊಬ್ಬರ ಹಾಗೆ ಇಲ್ಲ. ನಾವೆಲ್ಲರೂ ಪ್ರತಿಯೊಬ್ಬರು ಕೂಡ ವಿಶ್ವದ ಅದ್ಭುತ ಇದ್ದ ಹಾಗೆ. ಅಶ್ವದ ಅದ್ಭುತ ತಾನೆ. ತಾಜ್ ಮಹಲ್ ನೋಡೋಕೆ ಇಲ್ಲಿಂದ ಅಲ್ಲಿವರೆಗೆ ಹೋಗ್ತೀವಿ, ಯಾಕೆ ಅದೊಂದೇ ಇರೋದು ನಮಗೆ. ಹಾಗೆ ನಾನು ಕೂಡ ತಾಜ್ ಮಹಲ್, ನಾನು ಕೂಡ ಲೀನಿಂಗ್ ಟವರ್ ಆಫ್ ಪೀಸ್ ಇದ್ದ ಹಾಗೆ. ಅದನ್ನು ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ಚಿಂತೆ ಮಾಡಬೇಡಯ್ಯ ನೀನು, ನೀನು ಹಾಗೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪುಶ್ ಮಾಡಿದಾಗ ಆ ಹುಡುಗರು ಚೆನ್ನಾಗಿ ಮಾಡ್ತಾರೆ. ಮತ್ತೆ ಇನ್ನೊಂದು, ಒಂದ್ಸಲ ಯಶಸ್ಸು ಬಂತು ಅಂದರೆ ಸಾಕು, ಅವನು ಗೊತ್ತಾಗುತ್ತೆ ಓಹೋ ಇಷ್ಟಾದ್ರೆ ತಾನೆ ಮೆಚ್ಕೋತಾರೆ ಜನ, ಕೋಸಲ ಮಾಡಿದ್ನಲ್ಲ ಚೆನ್ನಾಗಾಗತ್ತೆ. ನಂದೇ ಒಂದು ವಿಷಯ ಹೇಳಬೇಕು, ನಾನೊಂದು ರಿಸರ್ಚ್ ಪೇಪರ್ ಬರೆದಿದ್ದೆ, ಅದು ಎಕ್ಸೆಪ್ಟ್ ಆಗ್ತದೋ ಇಲ್ಲೋ, ಒಪ್ಕೋತಾರೋ ಇಲ್ಲೋ ಅದು ಭಾಳ ಹೆದರಿಕೆ ಇತ್ತು. ನಮ್ಮ ಪ್ರೊಫೆಸರ್ ಹೇಳಿದ್ರು ಕಳಿಸೋ ಏನಾಗ್ತದೆ ನೋಡೋಣ ಅಂತ ಕಳಿಸಿದೆ. ಪೇಪರ್ ಒಪ್ಪಿಗೆ ಆಗ್ಬಿಡ್ತು, ಎತ್ತರದ ಪೇಪರ್, ತುಂಬ ಎತ್ತರದ ಮಟ್ಟದ ಪೇಪರ್ ಅದು. ಮುಂದಿನ ಎರಡನೇ ಪೇಪರ್ ಕಳಿಸ್ಬೇಕಾದ್ರೆ ಎಲ್ಲಿ ಕಳಿಸ್ತೀಯಾ ಅಂತ ಕೇಳಿದ್ರು. ಅಲ್ಲೇ ಕಳಿಸೋಣ ಸರ್, ಅದಕ್ಕಿಂತ ದೊಡ್ಡದಾಗುತ್ತೆ ಅಂದೆ. ಯಾಕಂದರೆ ಒಂದ್ಸಲ ಕಳಿಸಿದ್ದೀನಿ, ಹಿಂದಿನ ಪೇಪರ್ ಒಪ್ಪಿಗೆ ಆಗಿದ್ದರೆ ಇದು ಒಪ್ಪಿಗೆ ಆಗುತ್ತೆ, ಅಷ್ಟೇ ಕ್ವಾಲಿಟಿ ವರ್ಕ್ ಇದೆ. ಅಂದರೆ ಹಿಂದಿನ ಯಶಸ್ಸು ಮುಂದಿನ ಯಶಸ್ಸಿಗೆ ನಾಂದಿ ಆಗುತ್ತೆ, ಮುಂದಿನ ಯಶಸ್ಸು ಬರೋದಕ್ಕೆ ಈ ಆತ್ಮವಿಶ್ವಾಸ ಕಾರಣ ಆಗುತ್ತೆ. ಅದರಿಂದ ನಾನು ಹೇಳಬೇಕಾದ್ರೆ ಆತ್ಮವಿಶ್ವಾಸ ಅನ್ನುವಂಥದ್ದು ಮೂರ್ನಾಲ್ಕು ವಿಷಯಗಳನ್ನು ಸೇರಿಕೊಳ್ಳುತ್ತೆ. ಒಂದು, ಬಾಲ್ಯದಲ್ಲಿ ಸಿಕ್ಕಂಥ ಪರಿಸರ, ಉತ್ತೇಜಕ ಪರಿಸರ ಸಿಕ್ಕರೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಬೆಳೆದ ಹಾಗೆ ತಪ್ಪಾದಾಗ ತಪ್ಪನ್ನು ಟೀಕೆ ಮಾಡಿದೇನೆ ಪರವಾಗಿಲ್ಲ, ಇನ್ನೊಂದು ಸಲ ಮಾಡು ಅನ್ನುವಂಥ ಒಂದು ಧೈರ್ಯ ಬರಬೇಕು. ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು, ಅದರ ಜೊತೆಗೆ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ಇವೆಲ್ಲವೂ ಸೇರಿಕೊಂಡಾಗ ನನಗೆ ಸಿಗುವಂಥದ್ದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಒಂದಿದ್ದರೆ ಸಾಕು. ವಿವೇಕಾನಂದ ಹೇಳ್ತಾರೆ, ನಿನ್ನ ಹತ್ರ ದುಡ್ಡು ಇರೋದು ಬೇಕಾಗಿಲ್ಲ, ನಿನ್ನ ಹತ್ರ ಭಾಳ ಧ್ಯಾನ ಇರೋದು ಬೇಕಾಗಿಲ್ಲ, ನಿನ್ನಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇದ್ದರೆ ಸಾಕು, ನೀ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಎಂಥ ಅದ್ಭುತ ಅದು. ಅವ್ರು ಹೇಳ್ತಾರೆ, ಮನುಷ್ಯ ಅಂದರೆ ಮಣ್ಣಿನ ಧೂಳಿ ಕಣಕ್ಕಿಂತ ಸಣ್ಣವನು ಅಷ್ಟು ದೊಡ್ಡ ಪ್ರಪಂಚದಲ್ಲಿ. ಆದರೆ ಧೂಳಿ ಕಣಕ್ಕಿಂತ ಸಣ್ಣವನಾದಂಥ ಮನುಷ್ಯ ಇಡೀ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಬಲ್ಲ, ಯಾವಾಗ ಅವನಲ್ಲಿ ಆತ್ಮವಿಶ್ವಾಸ ಇದ್ದರೆ ಅಂತ. ನಾವೆಲ್ಲರೂ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸೋದನ್ನು, ತರುಣರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗೋದನ್ನು, ವೃದ್ಧರಲ್ಲಿ ನಿರಾಶೆ ಆಗದೇ ಇರೋದನ್ನು ನಾವೆಲ್ಲರೂ ಪ್ರಯತ್ನ ಮಾಡಿದಾಗ ಎರಡು ಕೆಲಸ ಆಗುತ್ತೆ. ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಅದನ್ನು ಮಾಡ್ತಾ ಇರುವಾಗ ನಮ್ಮಲ್ಲಿ ಕೂಡ ಆತ್ಮವಿಶ್ವಾಸ ಕುಗ್ಗೋದಿಲ್ಲ. ಎಲ್ಲರೂ ಆತ್ಮವಿಶ್ವಾಸವನ್ನು ಬೆಳೆಸೋ ಕಡೆಗೆ ತುಂಬ ಪ್ರಯತ್ನಗಳನ್ನು ಮಾಡಬೇಕು.